ಎಲ್ಲರಿಗೂ ನಮಸ್ಕಾರ. ನಾವು ಇಂದಿನ ವ್ಲಾಗ್ನಲ್ಲಿ ಕೊಚ್ಚಿನ್ ತಿರುಮಲ ದೇವಸ್ವಂ ದೇವಸ್ಥಾನವನ್ನು ನೋಡೋಣ. ಈ ದೇವಸ್ಥಾನವು ಫೋರ್ಟ್ ಕೊಚ್ಚಿಯ ಮಟ್ಟಂಚೇರಿ ಎಂಬ ಗ್ರಾಮದಲ್ಲಿ ಇರುವಂಥದ್ದು. ಗೌಡ ಸರಸ್ವತ ಬ್ರಾಹ್ಮಣರ ಆಡಳಿತಕ್ಕೆ ಒಳಪಟ್ಟಿರುವಂತಹ ಬಹಳ ಪುರಾತನವಾದ ಹಾಗೂ ಬಹಳ ದೊಡ್ಡದಾದ ದೇವಸ್ಥಾನ. ನಾವೀಗ ನೋಡುತ್ತಿರುವಂಥದ್ದು ದೇವಸ್ಥಾನದ ಹೊರಗಡೆಯ ಪ್ರಾಕಾರ. ಪೋರ್ಚುಗೀಸರ ಕಾಲದಲ್ಲಿ ಗೋವಾದಿಂದ ವಲಸೆ ಬಂದಂತಹ ಸರಸ್ವತ ಬ್ರಾಹ್ಮಣರುಗಳು ದೇವಾಲಯದ ಸುತ್ತಮುತ್ತಲಿನ ಅಗ್ರಹಾರದಲ್ಲಿ ವಾಸವಾಗಿದ್ದಾರೆ. ಬಹಳ ಸುಂದರವಾದ ಮುಖಮಂಟಪವನ್ನು ನೀವೀಗ ನೋಡ್ತಾ ಇದ್ದೀರಾ. ಮುಖಮಂಟಪದೊಳಗೆ ಪ್ರವೇಶಿಸುತ್ತಿದ್ದಂತೆ ದೇವರ ಉತ್ಸವದ ವಾಹನಗಳನ್ನು ನೀವು ನೋಡಬಹುದು. ಸುಂದರವಾದ ದೀಪಸ್ತಂಭವನ್ನು ನೀವು ನೋಡ್ತಾ ಇದ್ದೀರಾ. ದೀಪಸ್ತಂಭವನ್ನು ದಾಟಿ ಮುಂದೆ ಹೋದಂತೆ ನಮ್ಮ ದೇಶದಲ್ಲಿ ಅತಿ ದೊಡ್ಡದಾದ ಬೃಹತ್ ಗಾತ್ರದ ಗಂಟೆಯನ್ನು ಕಾಣಬಹುದು. 1861 ಇದನ್ನು ಸ್ಥಾಪಿಸಲಾಗಿದೆ. ಶ್ರೀಮದ್ ವಿಜಯೇಂದ್ರ ತೀರ್ಥರು ಪ್ರತಿಷ್ಠಾಪಿಸಿದ ಶ್ರೀ ವೆಂಕಟಾಚಲಪತಿ ಇಲ್ಲಿನ ಪ್ರಧಾನ ದೇವರು. ಶ್ರೀದೇವಿ ಭೂದೇವಿಯರೊಂದಿಗೆ ಇಲ್ಲಿ ನೆಲೆ ನಿಂತಿದ್ದಾರೆ. ಪ್ರಾಕಾರದಲ್ಲಿ ಲಕ್ಷ್ಮಿ, ಗಣಪತಿ, ಗರುಡ, ಹನುಮಂತ ದೇವರ ಗುಡಿಗಳನ್ನು ಕಾಣಬಹುದು. ಈ ಸುಂದರವಾದ ದೇವಾಲಯವನ್ನು ನಾಗರ ಶೈಲಿಯ ವಾಸ್ತುಶಿಲ್ಪದೊಂದಿಗೆ ನಿರ್ಮಿಸಲಾಗಿದೆ. ದೇವಸ್ಥಾನದ ಪ್ರಾಕಾರದಲ್ಲಿ ಬಹಳ ಸುಂದರವಾದ ಮರದ ಕೆತ್ತನೆಗಳನ್ನು ನೀವು ಗಮನಿಸಬಹುದು. ನೀವೀಗ ನೋಡುತ್ತಿರುವುದು ಕಾಶಿ ಮಠದ ಯತಿವರೇಣ್ಯರಾದ ಶ್ರೀಮದ್ ಸುಕೃತೀಂದ್ರ ಸ್ವಾಮೀಜಿಯವರ ಮೂಲ ವೃಂದಾವನ. ಪದ್ಮ ಸಂಹಿತೆಯ ಪ್ರಕಾರ ಇಲ್ಲಿ ಪ್ರತಿನಿತ್ಯ ಪೂಜಾದಿ ಕ್ರಿಯೆಗಳನ್ನು ಜರುಗಿಸಲಾಗುತ್ತದೆ. ಅಲ್ಲದೆ ವಾರ್ಷಿಕ ಜಾತ್ರಾ ಮಹೋತ್ಸವಗಳಲ್ಲೊಂದಾದ ರಥೋತ್ಸವ ಹಾಗೂ ದೀಪೋತ್ಸವಗಳನ್ನು ಇಲ್ಲಿ ವಿಜೃಂಭಣೆಯಿಂದ ಜರುಗಿಸಲಾಗುತ್ತದೆ. ದೇವಸ್ಥಾನದ ಹೊರಭಾಗದಲ್ಲಿರುವಂತಹ ಈ ಪುಷ್ಕರಣಿಯಲ್ಲಿ ಶ್ರೀದೇವರ ಅವಭೃತ ಸ್ನಾನದೊಂದಿಗೆ ಉತ್ಸವಗಳು ಮುಕ್ತಾಯಗೊಳ್ಳುತ್ತದೆ. ಬಹಳ ಸುಂದರವಾದ ಮಂಟಪವನ್ನು ನಾವು ಪುಷ್ಕರಣಿಯಲ್ಲಿ ಕಾಣಬಹುದು. ಶ್ರೀ ಕಾಶಿ ಮಠದ ಯತಿಗಳಾದ ಶ್ರೀಮತ್ ಸುಕೃತೀಂದ್ರ ತೀರ್ಥ ಸ್ವಾಮಿಗಳು ಹಾಗೂ ಶ್ರೀಮತ್ ಸುಧೀಂದ್ರ ತೀರ್ಥ ಸ್ವಾಮಿಗಳ ಪೂರ್ವಾಶ್ರಮದ ಮನೆಗಳು ದೇವಸ್ಥಾನದ ಬಳಿಯಲ್ಲಿಯೇ ಇದೆ. ಶ್ರೀ ಕೊಚ್ಚಿನ್ ತಿರುಮಲ ದೇವಸ್ವಂ ದೇವಸ್ಥಾನದ ಕೆಲವೊಂದು ವಿಷಯಗಳನ್ನು ನಾವು ಈ ವ್ಲಾಗ್ನಲ್ಲಿ ತಿಳಿಸಿದ್ದೇವೆ. ನಮ್ಮ ವ್ಲಾಗ್ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.